ಗೆಳತಿಯರೇ ನಮಸ್ಕಾರ. ಇವತ್ತು ನಾನು ಸೋರೆಕಾಯಲ್ಲಿ ಹಾಲ್ ಸಾರ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೋರೆಕಾಯಿ ಹಾಲ್ ಸಾರ್ಗೆ ಬೇಕಾಗಿರೋ ಸಾಮಗ್ರಿಗಳು ಸೋರೆಕಾಯಿ. ಇದರಲ್ಲಿ ನಾನೊಂದು ಚಿಕ್ಕದು ಸೋರೆಕಾಯಿ ತಗೊಂಡು ಅದು ಕ್ಲೀನಾಗಿ ತೊಳೆದು ಒರೆಸಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಕಟ್ ಮಾಡಿದ್ದೀನಿ. ಮತ್ತೆ ತೆಂಗಿನಕಾಯಿ ಒಂದು ಹೋಳು ತುರಿದಿಟ್ಟಿದ್ದೀನಿ. ನಾಲ್ಕು ಸ್ಪೂನು ಗಸಗಸೆ, ಒಂದು ಸ್ಪೂನು ಅಕ್ಕಿ ತಗೊಂಡಿದ್ದೀನಿ. ಮತ್ತೆ ಸೋರೆಕಾಯಿ ಬೇಯಿಸ್ಕೊಳ್ಳೋದಕ್ಕೆ ನೀರು, ಒಂದು ಗ್ಲಾಸು ಹಾಲು, ಒಂದು ಸ್ಪೂನು ಟೀಸ್ಪೂನ್ ತುಂಬ ಉಪ್ಪು ತಗೊಂಡಿದ್ದೀನಿ. ಇದರಲ್ಲಿ ನಾನು ಕೆಂಪು ಮೆಣಸಿನಕಾಯಿ 7 ತಗೊಂಡಿದ್ದೀನಿ, ಖಾರ ಇರೋದು. ಅದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ಇನ್ನೇನು ಖಾರ ಹಾಕೋದಿಲ್ಲ, ಅದಕ್ಕೋಸ್ಕರ 7 ಮೆಣಸಿನಕಾಯಿ ತಗೊಂಡಿದ್ದೀನಿ. ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಒಂದು 10 ಕಾಳಷ್ಟು ಮೆಣಸು, ಆ ಮೆಣಸು ದಪ್ಪ ದಪ್ಪಕ್ಕೆ ಕುಟ್ಟಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅದು ಸಿಪ್ಪೆ ತೆಗೆದು ಸುಲಿದು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ. ಇವಾಗ ಸೋರೆಕಾಯಿ ಒಂದು ಪಾತ್ರೆನಲ್ಲಿ ಹಾಕಿ ನೀರು ಹಾಕಿ ಅದನ್ನ ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ. ನೋಡಿ ಇದು ಹೋಳು ಮುಳುಗೋ ಅಷ್ಟು ನೀರು ಹಾಕಿದ್ದೀನಿ. ಇದನ್ನ ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ. ಇದು ಇವಾಗ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇದು 3 ವಿಜಲ್ ಕುಗ್ಬೇಕು. ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋದು ತೆಂಗಿನಕಾಯಿ, ಗಸಗಸೆ ಮತ್ತೆ ಅಕ್ಕಿ ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ. ಇವಾಗ ರುಬ್ಕೊಳ್ಳೋದಕ್ಕೆ ಮೊದಲು ನಾನು ಇದಕ್ಕೆ ಗಸಗಸೆ ಮತ್ತು ಅಕ್ಕಿ ಎರಡು ಹಾಕೊಂಡು ನುಣ್ಣಗ್ ಪೌಡರ್ ಮಾಡಿಕೊಂಡು ಆಮೇಲೆ ತೆಂಗಿನಕಾಯಿ ನೀರು ಹಾಕಿ ನುಣ್ಣಗ್ ರುಬ್ಕೊಳ್ತೀನಿ. ಮೊದಲು ಗಸಗಸೆ ಮತ್ತು ಅಕ್ಕಿ ಎರಡು ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗಾಗಿದೆ ಇದು, ಇದಕ್ಕೆ ಇವಾಗ ತೆಂಗಿನಕಾಯಿ ಹಾಕೊಂಡು ರುಬ್ಕೊಳ್ತೀನಿ. ಇದಾಗಿದೆ, ಇವಾಗ ನುಣ್ಣಗಾಗಿದೆ, ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದು ಹೋಳೆಲ್ಲ ಬೆಂದಿದೆ. ಇವಾಗ ರುಬ್ಬಿರೋದನ್ನ ಹಾಕಿ ಒಂದ್ಸೋಣ. ನೋಡಿ ಜಾರ್ಗೊಂದು ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೀನಿ. ಇವಾಗ ಇದು ಕ್ಲೀನಾಗಿ ಹೊಂದ್ಕೊಂಡಿದೆ. ಇದಕ್ಕೆ ನಾವು ಒಂದು ಸ್ವಲ್ಪ ಇದು ಉಪ್ಪು ಹಾಕೋಣ. ಇದು ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ನಾನು. ಇದು ಒಂದು ಸ್ವಲ್ಪ ಗಟ್ಟಿ ಇದೆ, ಕುದಿ ಬಂದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಉಪ್ಪು ಎಲ್ಲ ಹಾಕಿದ್ದೀನಿ. ಇದು ಕುದಿಲಿ, ಈ ಕಡೆ ಕುದಿಯೋದಕ್ಕೆ ಇಡ್ತೀನಿ ನಾನು ಪಕ್ಕದಲ್ಲಿ ಸ್ಟವ್ ಅಲ್ಲಿ. ಅದು ಕುದಿಯೋಷ್ಟರಲ್ಲಿ ಈ ಕಡೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಮೊದಲಿಗೆ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ತೀನಿ. ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ನೋಡಿ ಬ್ರೌನ್ ಕಲರ್ ಬಂದಿದೆ, ಗೋಲ್ಡನ್ ಬ್ರೌನು. ಇವಾಗ ಇದಕ್ಕೆ ಜೀರಿಗೆನೂ ಮತ್ತೆ ಮೆಣಸು ಕುಟ್ಟಿರೋದು ಹಾಕ್ತಾ ಇದ್ದೀನಿ. ಇವಾಗ ಇದು ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. 4 ಎಸಳು ಇದು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಮಾಡೋಣ. ಒಗ್ಗರಣೆ ಆಗಿದೆ, ಸ್ಟವ್ ಆಫ್ ಮಾಡೋಣ. ಸಾರು ಕುದಿತಾ ಇದೆ, ಇದಕ್ಕೆ ಒಗ್ಗರಣೆ ಹಾಕೋಣ. ಇವಾಗ ಒಗ್ಗರಣೆ ಹಾಕಿ 2 ನಿಮಿಷ ಆಗಿದೆ. ಒಗ್ಗರಣೆ ಹಾಕಿದ್ಮೇಲೆ ಇದು ಸಾರು ಒಂದ್ 2 ನಿಮಿಷ ಕುದಿಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿ, ಸ್ಟವ್ ಆಫ್ ಮಾಡಿದ್ಮೇಲೆ ಒಂದ್ 5 ನಿಮಿಷ ಬಿಟ್ಟು ಸಾರು ಒಂದ್ ಸ್ವಲ್ಪ ತಣ್ಣಗಾಗುತ್ತಲ್ವಾ, ಆಮೇಲೆ ಹಾಲು ಹಾಕ್ಬೇಕು. ಗೆಳತಿಯರೇ 5 ನಿಮಿಷ ಆಯ್ತು, ಇವಾಗ ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ. ಒಂದ್ ಗ್ಲಾಸ್ ಹಾಲು ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಲು ಹಾಕಿ ಕ್ಲೀನಾಗಿ ಹೊಂದಿಸ್ಬೇಕು. ಗೆಳತಿಯರೇ ಹಾಲು ಸಾರು ರೆಡಿ ಆಗಿದೆ, ಸೋರೆಕಾಯಿನ ಹಾಲು ಸಾರು. ಸೋರೆಕಾಯಿ ಬದಲು ನಾವು ಹೀರೆಕಾಯಿ ಹಾಕಿ ಸೇಮ್ ಇದೇ ತರ ಮಾಡಬಹುದು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ,
ರೆಸಿಪಿ ಇಷ್ಟ ಆದ್ರೆ ಇದ್ರ ಮೇಲೆ ಕಮೆಂಟ್ಸ್ ಮಾಡಿ, ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ.